ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸ್ ವಿಚಾರಣೆಯನ್ನು ಎದುರಿಸ್ತಾ ಇದ್ದಂತಹ ನಟ ದರ್ಶನ್ ಅಂಡ್ ಟೀಮ್ ಜೈಲ್ ಪಾಲಾಗಿದೆ. ನ್ಯಾಯಾಲಯ ಆರೋಪಿಗಳಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ನೀಡಿರುವಂಥದ್ದು. ಈ ಮಧ್ಯೆ ದರ್ಶನ್ಗೆ ಜೈಲಲ್ಲಿ ಜೀವ ಭಯ ಇದೆ ಅಂತಾನು ಕೋರ್ಟ್ ಮುಂದೆ ಅರ್ಜಿ ಹೋಗಿದೆ. ಇದರ ಕುರಿತಾದಂಥ ಕಂಪ್ಲೀಟ್ ಸ್ಟೋರಿಯನ್ನು ನಿಮಗೆ ತೋರಿಸ್ತೀನಿ. ಮೊನ್ನೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಪವಿತ್ರ ಗೌಡ, ಇವತ್ತು ಅದೇ ಸೆಂಟ್ರಲ್ ಜೈಲು ಪಾಲಾದ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಂಬಿ ಹಿಂದೆ ಸೇರಾಯಿತು. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ವಿಲವಿಲನೆ ಒದ್ದಾಡಿದ್ದ ಪೊರ್ಕಿ ನಟ ಜೈಲು ಸೇರಾಯಿತು. ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದಂತೆ ದರ್ಶನ್, ವಿನಯ್, ಧನರಾಜ್ ಮತ್ತು ಪ್ರದೋಷ್ನನ್ನ ಪೊಲೀಸರು ACMM ಕೋರ್ಟ್ಗೆ ಕರ್ಕೊಂಡ್ಬಂದರು. ವಿಚಾರಣೆ ನಡೆಸಿದ ನ್ಯಾಯಾಧೀಶ ಜಯಕುಮಾರ್ ಜಾಟ್ಲಾ ಅವರು ದರ್ಶನ್ ಸೇರಿ 4 ಆರೋಪಿಗಳನ್ನು ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಮಾಡಿದ್ರು. ದರ್ಶನ್, ಎರಡನೇ ಹೆಂಡತಿ ಪವಿತ್ರಗೌಡ ಸೇರಿ ಸುಮಾರು 17 ಮಂದಿನೂ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹೆಂಡತಿ ಹೊಡೆದು 2011ರಲ್ಲಿ ಜೈಲು ಸೇರಿದ್ದ ದರ್ಶನ್, ಅದೇ ಜೈಲು, ಅದೇ ಕೊಠಡಿಯಲ್ಲೇ ದರ್ಶನ್ ಲಾಕ್. 2011ರಲ್ಲಿ ಇದೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟಿದ್ದ. ಆಗ ಪೊಲೀಸರು ಬಂಧನ ಮಾಡಿ ಜೈಲಿಗೂ ಕಳಿಸಿದ್ರು. ಅವತ್ತು ಇದೇ ದರ್ಶನ್ ಅನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನ ಬಿ ಬ್ಯಾರಕ್ನಲ್ಲಿ ಕೂಡಿ ಹಾಕಿದ್ರು. ಇವತ್ತು ಅದೇ ದರ್ಶನ್ಗೆ ಅದೇ ಬಿ ಬ್ಯಾರಕ್ನಲ್ಲಿ ಲಾಕ್ ಮಾಡಿದ್ದಾರೆ. 13 ವರ್ಷಗಳ ಹಿಂದೆ ಯಾವ ಕೊಠಡಿಯಲ್ಲಿದ್ರೋ ಸಾಹೇಬ್ರು, ಈಗ ಅದೇ ಜೈಲಿನ ಕೊಠಡಿಯ ಕಂಬಿ ಎಣಿಸಬೇಕಾದ ದುಸ್ಥಿತಿ ಎದುರಾಗಿದೆ. ದರ್ಶನ್ ಕೈದಿ ನಂಬರ್ 6106. ಕೊಲೆಗಡುಕರು, ಅತ್ಯಾಚಾರಿಗಳು, ದೇಶದ್ರೋಹಿಗಳು, ದರೋಡೆಕೋರರು, ಕಳ್ಳ ಖದೀಮರು ಇರುವ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಈಗ ವಿಚಾರಣಾಧೀನ ಕೈದಿ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಿದ್ದಂತೆ ಕೈದಿ ಸಂಖ್ಯೆನೂ ಕೊಟ್ಟಿದ್ದಾರೆ. ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106 ಆಗಿದ್ರೆ ಧನರಾಜ್ ವಿಚಾರಣಾಧೀನ ಕೈದಿ ನಂಬರ್ 6107, ಇನ್ನು ವಿನಯ್ಗೆ 6108 ವಿಚಾರಣಾಧೀನ ಕೈದಿ ಸಂಖ್ಯೆ ಕೊಟ್ಟಿದ್ರೆ ಪ್ರದೋಷ್ಗೆ ವಿಚಾರಣಾಧೀನ ಕೈದಿ ಸಂಖ್ಯೆ 6109 ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಏಕಾಂಗಿ. ಭದ್ರತಾ ದೃಷ್ಟಿಯಿಂದ ದರ್ಶನ್ಗೆ ಪ್ರತ್ಯೇಕ ಕೊಠಡಿ. ದರ್ಶನ್ ಹೇಳಿ ಕೇಳಿ ದೊಡ್ಡ ನಟ, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಹೈಪ್ರೊಫೈಲ್ ಪ್ರಕರಣ. ಜೈಲಲ್ಲಿ ದರ್ಶನ್ಗೆ ಅಭಿಮಾನಿಗಳೂ ಇದ್ದಾರೆ, ವಿರೋಧಿಗಳೂ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಜೊತೆ ಜೈಲು ಸೇರಿರೋ 15 ಆರೋಪಿಗಳಲ್ಲಿ ಹಲವರಿಗೆ ದರ್ಶನ್ ಮೇಲೆ ಕೋಪ ಇದೆ. ಹೀಗಾಗಿ ದರ್ಶನ್ಗೆ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಕಷ್ಟ ಅನ್ನೋ ಭಯ. ಹಾಗಾಗಿನೇ ಭದ್ರತೆ ಹೆಚ್ಚಾಗಿರುವ ಬಿ ಬ್ಯಾರಕ್ ಕೊಠಡಿಯಲ್ಲಿ ದರ್ಶನ್ ಅನ್ನ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಪೊಲೀಸರು ಬಿಟ್ರೆ ಇನ್ಯಾರೂ ಹೋಗೋಕ್ಕಾಗಲ್ಲ. ಡಿ ಗ್ಯಾಂಗ್ ಜೈಲು ಸೇರಲು 11 ಕಾರಣ ಕೊಟ್ಟ ಪೊಲೀಸರು. ದರ್ಶನ್ ಮತ್ತು ಆತನ ಸಹಚರರನ್ನ ಪೊಲೀಸರು ಮತ್ತೆ ಕಸ್ಟಡಿಗೆ ಪಡೆಯೋ ಗೋಜಿಗೆ ಹೋಗಲಿಲ್ಲ. ಕೋರ್ಟ್ನಲ್ಲಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತಾನೆ ವಕೀಲರ ಮೂಲಕ ಅರ್ಜಿಯಲ್ಲಿ ಮನವಿ ಮಾಡಿದ್ರು. ಪೊಲೀಸರು ಮಾಡಿಕೊಂಡ ಮನವಿಯಲ್ಲಿ ಪ್ರಮುಖವಾಗಿ 11 ಅಂಶಗಳಿತ್ತು. ಆರೋಪಿಗಳು ಕೊಲೆಯಂತಹ ಕೃತ್ಯವೆಸಗಿದ್ದು ಕಾನೂನಿನ ಮೇಲೆ ಕಿಂಚಿತ್ ಗೌರವವೇ ಇಲ್ಲ. ಆರೋಪಿ ಪವಿತ್ರಗೌಡ ಕೃತ್ಯಕ್ಕೆ ಪ್ರಮುಖ ಕಾರಣಕರ್ತೆಯಾಗಿದ್ದು ಈಕೆ ಪ್ರಚೋದನೆ ನೀಡಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ. ಆರೋಪಿ ದರ್ಶನ್ ಹಣಬಲ ಮತ್ತು ಅಭಿಮಾನಿ ಬಳಗ ಬಳಸಿಕೊಂಡು ರೇಣುಕಾಸ್ವಾಮಿ ಅಪಹರಣ ಮಾಡಿಸಿದ್ದಾನೆ. ಹಲ್ಲೆ, ಕೊಲೆ ಕೃತ್ಯದ ನಂತರ ಮತ್ತೆ ಒಳಸಂಚು ರೂಪಿಸಿ ಸಾಕ್ಷ್ಯನಾಶಕ್ಕೆ ಯತ್ನ ನಡೆಸಿದ್ದಾರೆ. ಆರೋಪಿಗಳು ಕೊಲೆ ಮಾಡಿ ನಂತರ ಹಣದ ಪ್ರಭಾವದಿಂದ ಬೇರೆ ವ್ಯಕ್ತಿಗಳನ್ನ ಕೊಲೆಯಲ್ಲಿ ಬಿಂಬಿಸಿದ್ದಾರೆ. ಆರೋಪಿಗಳು ಕೃತ್ಯವೆಸಗಲು ಮತ್ತು ಕೃತ್ಯ ನಡೆದ ನಂತರ ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ನಾಶಕ್ಕೆ ಯತ್ನ ಮಾಡಿದ್ದಾರೆ. ಆರೋಪಿ 2 ದರ್ಶನ್ ತನ್ನ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಪ್ರಕರಣದ ತನಿಖೆಗೆ ನಿರಂತರ ಅಡ್ಡಿಪಡಿಸುತ್ತಿದ್ದಾನೆ. ತನಿಖೆ ವೇಳೆ ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಆರೋಪಿಗಳು ನೇರವಾಗಿ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಸಾಕ್ಷ್ಯದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆಯೂ ಇದೆ. ಸಾಕ್ಷ್ಯದಾರರಿಗೆ ದರ್ಶನ್ ಸಹಚರರಿಂದ ಬೆದರಿಕೆ ಹಾಕಿರುವ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಆರೋಪಿಗಳು ಜೈಲಲ್ಲಿದ್ದರೆ ಸಾಕ್ಷಿ ಸಂಗ್ರಹಕ್ಕೆ, ತನಿಖೆಗೂ ಸಹಾಯಕಾರಿ ಅಂತ ಪೊಲೀಸರು ಕೋರ್ಟ್ನಲ್ಲಿ ಮನವಿ ಮಾಡಿದ್ರು. ದರ್ಶನ್ ಜೊತೆಗಿನ ಆರೋಪಿಗಳು ಬೇರೆ ಜೈಲಿಗೆ. ದರ್ಶನ್ ಜೈಲು ಪಾಲಾಗೋ ಮುನ್ನ ಕೋರ್ಟ್ಗೆ ಕರೆತರಲಾಗಿತ್ತು. ಕೋರ್ಟ್ನಲ್ಲಿ ಸರ್ಕಾರಿ ಪರ ವಕೀಲ ವಿಶೇಷ ಅಭಿಯೋಜಕ ಪ್ರಸನ್ನ ಕುಮಾರ್ ದರ್ಶನ್ ಭದ್ರತೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ದರ್ಶನ್ ಜೊತೆಗಿರುವ ಕೈದಿಗಳನ್ನು ಬೇರೆ ಜೈಲಲ್ಲಿ ಇರಿಸಿ ಅಂತಾನೂ ಮನವಿ ಮಾಡಿದ್ರು. ಇದಕ್ಕೆ ದರ್ಶನ್ ಪರ ವಕೀಲ ಪ್ರವೀಣ್ ತಿಮ್ಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸೋಮವಾರ ಅರ್ಜಿ ವಿಚಾರಣೆ ನಡೆಸೋದಾಗಿ ಹೇಳಿದ್ರು. ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅವರು ನೆಲೆಸುವಂತೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ, ಅವ್ರನ್ನ ಇರಿಸುವಂತೆ.
ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ದರ್ಶನ್ ಪರವಾಗಿ ವಾದ ಮಂಡಿಸೋಕೆ ಖ್ಯಾತ ವಕೀಲ ಸಿ ವಿ ನಾಗೇಶ್ ಒಪ್ಪಿಕೊಂಡಿದ್ದಾರೆ. ಸೋಮವಾರದಿಂದ ದರ್ಶನ್ ಪ್ರಕರಣದಲ್ಲಿ ಸಿ ವಿ ನಾಗೇಶ್ ಅವರೇ ವಾದ ಮಂಡಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೂಲಗಳ ಪ್ರಕಾರ ದರ್ಶನ್ ಗ್ಯಾಂಗ್ ಬಿಡುಗಡೆ ಮಾಡಿಸೋಕೆ ಈಗಾಗಲೇ ಸಾಕಷ್ಟು ತಯಾರಿನೂ ಆಗಿದೆ ಅಂತ ವಕೀಲರು ಹೇಳಿಕೆ ಕೊಟ್ಟರು. ಅರ್ಜಿ ಹಾಕಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ ಆರ್ಡರ್ ಮಾಡಿ. ಅಲ್ಲ, ಅದು ಇನ್ನು ಏನಾಗ ಸೀನಿಯರ್ ಕೌನ್ಸಿಲ್ ನ ಎಂಗೇಜ್ ಮಾಡಿದ್ದಾರೆ. ಸಿ ವಿ ನಾಗೇಶ್ ಸಾಹೇಬರು ಯಾರಿದ್ದಾರೆ ನೋಡ್ಬಿಟ್ಟು ಅದು ಮಾಡಿ ಡೆಫಿನೆಟ್ಲಿ ಅವರಿಂದ ಡ್ಯೂ ಕೋರ್ಸ್ ಆಫ್ ದಟ್ ಟೈಮ್ ಅವ್ರು ಫೈಲ್ ಮಾಡ್ತಾರೆ. ಪ್ರಕರಣದಲ್ಲಿ ನಮಗೆ ಪ್ರೊಸೀಜರಲ್ ಲ್ಯಾಪ್ಸ್ ಇದೆ, ಅಂದ್ರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮ್ಯಾಂಡ್ ಆದೇಶವನ್ನು ಹೊರಡಿಸಿರುವಂತದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸದೆ ಕೂಡ ಆರೋಪಿಗಳನ್ನ ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ. ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಳಪಡಿಸಿದ್ದಾರೆ. ದರ್ಶನ್ ಮತ್ತು ಆತನ ಜೊತೆಗಿರುವ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ದರ್ಶನ್ ಗ್ಯಾಂಗ್ ಜೈಲು ಪಾಲಾಗಿದೆ. ಇದಕ್ಕೆ ಕೊಲೆಯಾದ ರೇಣುಕಾ ಸ್ವಾಮಿ ತಂದೆ ಪ್ರತಿಕ್ರಿಯೆ ಕೊಟ್ಟರು. ಮಾಡಿದ್ರೆ ಆಗಬಾರ್ದಾಗುತ್ತೆ ಅಂತ ಒಂದು ಏನೋ ಗಾದೆ ಮಾತಿದೆ, ಅದರಂತ ಇದೆ. ಏನಿದ್ದಾರೆ, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಕೋರ್ಟ್ಗೆ ಮನವರಿಕೆ ಮಾಡಿದ್ರಿಂದ ಕೋರ್ಟ್ನವರು ಅವ್ರನ್ನ ಈ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಏನಂದ್ರೆ ಅವ್ರ ಶಿಕ್ಷೆ ಆಗಬೇಕು. ಅದನ್ನು ಮಾಡಿದ್ದುಣ್ಣು ಮಹಾರಾಯ ಅಂತ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ. ಉಪ್ಪು ತಿಂದವನು ನೀರು ಕುಡಿಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು ಅಂತ ತಿಳಿಸಿದವರು ಸುಮ್ಮನೆ ಹೇಳಲ್ಲ. ದರ್ಶನ್ ಗ್ಯಾಂಗ್ ಸದ್ಯಕ್ಕೆ ಜೈಲು ಪಾಲಾಗಿದೆ. ಆದರೂ ಆರೋಪ ಸಾಬೀತಾಗಬೇಕು, ಕೋರ್ಟ್ ನಿಜವಾದ ಅಪರಾಧಿ ಯಾರಂತ ಸಾಕ್ಷಿಗಳನ್ನು ಪರಿಗಣಿಸಿ ತೀರ್ಪು ಕೊಡಬೇಕು. ಆದರೆ ಇದು ಯಾವಾಗ ಮುಗಿಯುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಲೋಕಸಭಾ ಚುನಾವಣೆಯಲ್ಲಿ 19 ಸ್ಥಾನವನ್ನು ಕರ್ನಾಟಕದಲ್ಲಿ ಗೆದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ನಾಯಕರೆಲ್ಲ ಇವತ್ತು ಬಹಳ ಖುಷಿ ಖುಷಿಯಾಗಿ ಒಂದೇ ವೇದಿಕೆಯಲ್ಲಿ ಸಂಭ್ರಮಿಸ್ತಾ ಇದ್ರು, ಒಬ್ಬರನ್ನೊಬ್ಬರು ಹೊಗಳ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರವನ್ನು ಯಾವ್ಯಾವ ಸ್ವರೂಪಗಳಲ್ಲಿ ಯಾವ್ಯಾವ ಪದಗಳ ಮೂಲಕವಾಗಿ ತೆಗೆಳಬಹುದು ಆ ಎಲ್ಲ ಸ್ವರೂಪಗಳಲ್ಲೂ ಕೂಡ ತೆಗೆಳಿದ್ದಾರೆ. ಆದರೆ ಇದೆಲ್ಲಕ್ಕಿಂತ ಹೆಚ್ಚು ಅಚ್ಚರಿಯನ್ನು ಮೂಡಿಸಿರುವಂಥದ್ದು ಕುಮಾರಸ್ವಾಮಿಯವರ ಮಾತು. ನನ್ನನ್ನು ರಾಜ್ಯಕ್ಕೆ ಪರಿಚಯಿಸಿದ್ದು ಯಡಿಯೂರಪ್ಪ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಈ ಮೂಲಕ ಮತ್ತೆ ಕೇಂದ್ರದಲ್ಲಿ ಈಗ ಅಧಿಕಾರ ಸಿಕ್ಕಾಗ ಅವರಿಗೆ ಯಡಿಯೂರಪ್ಪ ಅವರ ಕೊಡುಗೆ ನೆನಪಾಗಿರುವಂಥದ್ದು ವಿಶೇಷ ಇದೆ. ರವೀಂದ್ರ ವರದಿಯನ್ನು ತೋರಿಸ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಿ 19 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದರು ಕಮಲದಳ ನಾಯಕರು. ಈಗ ಮುಂಬರುವ ಬಿಬಿಎಂಪಿ ಪಂಚಾಯಿತಿ ಚುನಾವಣೆಯಲ್ಲೂ ಮೈತ್ರಿ ಮುಂದುವರಿಸುವ ಶಪಥ ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಸಂಸದರ ಅಭಿನಂದನಾ ಸಮಾರಂಭದಲ್ಲಿ ಕಾಂಗ್ರೆಸ್ ಸೋಲಿಸಿ ಮನೆಗೆ ಕಳುಹಿಸೋಕೆ ಪಣ ತೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆಯಾಗಿ ಕೇವಲ 1 ವರ್ಷದೊಳಗೆ ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಅಹಂಕಾರಕ್ಕೆ ಜನ ಸ್ಪಷ್ಟವಾದಂತಹ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಅವರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಸಾಲದ ಸೂಲಕ್ಕೆ ನಮ್ಮನ್ನು ಏರಿಸ್ತಾ ಇದ್ದಾರೆ, ಸಾಲ ತರ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಸರ್ಕಾರಿ ಜಾಗವನ್ನ ಅಡವಿಟ್ಟು ದುಡ್ಡು ತರುವಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವಂತ ದಿನಗಳಿದ್ದಾವೆ. ನಾವು ಹೋರಾಟ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗ್ಲೇ ನಡೀಲಿ, ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮತ್ತೊಂದ್ಸಾರಿ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು. ಈ ಜನ ವಿರೋಧಿ ಸರ್ಕಾರವನ್ನ ಮನೆ ಕಳಿಸಬೇಕು. ಇದು ನಮ್ಮ ಗುರಿ ಬಂಧುಗಳೇ. ಗೆಲ್ತಾರೆ, ಅದ್ರ ಗ್ಯಾರಂಟಿ ಹೆಂಗ್ ವರ್ಕ್ಔಟ್ ಆಗ್ತದೆ ನಮ್ಗೆ ಗೊತ್ತಾಗಲ್ಲಣ ಅಂತ ಎಲ್ಲರೂ ಹೇಳ್ತಾ ಇದ್ರು. ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ? ಜನ ಕಸದ ಬುಟ್ಟಿಗೆ ಎಸೆದ್ರು. ಯಾಕೆ ಎಸೆದ್ರು? ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ, ಧೋಕಾ ಗ್ಯಾರಂಟಿ, ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು. ನಾವೀಗ ಸಿದ್ದರಾಮಯ್ಯನವರು ಕೇಳಬೇಕು, ನಿಮಗೆ ಮಾನ ಮರ್ಯಾದೆ ಇದೆಯಾ? ಎಷ್ಟು ನಾಲ್ಗೆ ಸಿದ್ದರಾಮಯ್ಯನವರೇ, ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳಬೇಕು ಜನಕ್ಕೆ. ಒಳ್ಳೆ ಅವಕಾಶ. 1 ಸ್ಥಾನ ಗೆದ್ದಂತ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳು ಗೆದ್ದಿರಬಹುದು, ಆದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ 145 ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ಗೆದ್ದಿರ್ತಕ್ಕಂಥದ್ದು ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಇನ್ನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರಿಗೆ ಇವತ್ತು ಜ್ಞಾನೋದಯವಾಯಿತು. 18 ವರ್ಷಗಳ ಬಳಿಕ ಬಿಜೆಪಿಯನ್ನ ಯಡಿಯೂರಪ್ಪರನ್ನ ಹಾಡಿ ಹೊಗಳಿದ್ರು. ಕುಮಾರಸ್ವಾಮಿ ರಾಜ್ಯಕ್ಕೆ ಪರಿಚಯ ಆಗಲು ಯಡಿಯೂರಪ್ಪ ಕಾರಣ ಅಂದ್ರು.
ಇವತ್ತೇನಾದರೂ ಕುಮಾರಸ್ವಾಮಿ ಅಂತವನು ಇವತ್ತು ನಾಡಿನಲ್ಲಿ ಪರಿಚಯ ಆಗಿದ್ರೆ ಅದಕ್ಕೆ ಮೂಲ ಕಾರಣ 2006 ಯಡಿಯೂರಪ್ಪನವರ ಜೊತೆಗೂಡಿ ಜಗದೀಶ್ ಶೆಟ್ಟರು ಇದ್ದಾರೆ ಇಲ್ಲಿ. ಅವತ್ತು ಬಿಜೆಪಿಯ ಮತ್ತು ಜೆಡಿಎಸ್ನ ಸರ್ಕಾರವನ್ನ ಏನು ರಚನೆ ಮಾಡೋದು, ಆ ಸಂದರ್ಭದಲ್ಲಿ ನಾಡಿನ ಜನತೆ ಈ ಒಂದು ಹೊಂದಾಣಿಕೆ ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು ಬಯಸಿದ್ರು. ಕೆಲವರು ಕುತಂತ್ರಗಳನ್ನ ನಡೆಸಿ ಅವತ್ತಿನ ಒಂದು ಅಧಿಕಾರ ಮುಂದುವರಿಯತಕ್ಕಂಥದ್ದಕ್ಕೆ ಕೆಲವು ಸಮಸ್ಯೆಗಳನ್ನೇ ಹುಟ್ಟಿದ್ರು. ಅದರಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದಿದೆ. ಬಹುಶಃ ಅವತ್ತು ನಮ್ಮ ಎರಡೂ ಪಕ್ಷಗಳ ಹೊಂದಾಣಿಕೆ ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಟ್ಟಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಸಚಿವ ವಿ ಸೋಮಣ್ಣ ಲೋಕಸಭೆಯಲ್ಲಿ ಕೆಲಸ ಮಾಡದ ಬಿಜೆಪಿ ನಾಯಕರ ಮೇಲೆ ಸಿಟ್ಟಾದ್ರು, ತಕ್ಷಣ ಕ್ರಮ ಜರುಗಿಸಿ ಅಂತ ವಿಜಯೇಂದ್ರಗೆ ಮನವಿನೂ ಮಾಡಿದ್ರು. ಸೋಮಣ್ಣ ಸೋಲ್ತಾನೆ 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 ಅಂತ ಹೇಳಿದ್ ಹೇಳ್ತಾನೆ ಇದ್ರು. ನಾನು ರಾಜ್ಯ ಅಧ್ಯಕ್ಷರು ಯುವಕರಿದ್ದೀನಿ, ಏನಿದೆ ಯಾರು ಏನು ಅನ್ನೋದಕ್ಕಿಂತ ಬಿಟ್ಟು ಯಾರು ಕೆಲಸಕ್ಕೆ ಆಡ್ತಾರೋ, ಯಾರು ಪಾರ್ಟಿಗೋಸ್ಕರ ಇರ್ತಾರೋ, ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನ ಇನ್ನು ಮುಂದಾದ್ರೂ ಸ್ವಲ್ಪ ಕಠಿಣವಾದ ಕ್ರಮವನ್ನ ನೀವು ತೆಗೆದುಕೊಳ್ಳದೆ ಹೋದ್ರೆ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನ ಗುರಿ ಮಾಡ್ತಕ್ಕಂಥ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಬಿಜೆಪಿ ಜೆಡಿಎಸ್ ನಾಯಕರು ಬಿಬಿಎಂಪಿ ಪಂಚಾಯಿತಿ ಚುನಾವಣೆಯಲ್ಲೂ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆ ಗೆಲ್ಲೋಕೆ ಡಿಕೆ ಶಿವಕುಮಾರ್ ರಣತಂತ್ರ ರೂಪಿಸುತ್ತಿದ್ದಾರೆ. ಇವತ್ತು ಬಿಬಿಎಂಪಿಯ ಕಾಂಗ್ರೆಸ್ನ ಮಾಜಿ ಮೇಯರ್, ಉಪಮೇಯರ್ಗಳು ಪ್ರಮುಖರ ಜೊತೆ ಸಭೆಯೂ ಮಾಡಿದರು. ಕೃಷ್ಣಜೀವಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಆಂಧ್ರಪ್ರದೇಶದಲ್ಲಿ ಜಗನ್ ಹಾಗೂ ಚಂದ್ರಬಾಬು ನಾಯ್ಡು ನಡುವಿನ ದ್ವೇಷದ ರಾಜಕಾರಣ ಏನಿದೆಯಲ್ಲ ಅದು ತಾರ್ಕಕ್ಕೇರಿದೆ. YSRCP ಕೇಂದ್ರ ಕಚೇರಿಯ ಕಟ್ಟಡವನ್ನೇ, ನಿರ್ಮಾಣ ಹಂತದಲ್ಲಿದ್ದಂಥ ಕಟ್ಟಡವನ್ನೇ TDP ಧ್ವಂಸಗೊಳಿಸಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಷ್ಟಕ್ಕೂ ಕಟ್ಟಡವನ್ನು ನೆಲಸಮ ಮಾಡಿರೋದಕ್ಕೆ ಕೊಡ್ತಾ ಇರುವಂತಹ ಕಾರಣಗಳು ಏನೇನು, TDP ಮಾಡ್ತಾ ಇರುವಂತಹ ಸಮರ್ಥನೆ ಏನೇನು, ಜಗನ್ಮೋಹನ್ ರೆಡ್ಡಿ ಮುಂದಿಡ್ತಿರುವಂತಹ ವಾದ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಂಧ್ರದಲ್ಲಿ ಅಧಿಕಾರ ಗದ್ದುಗೆ ಏರ್ತಾ ಇದ್ದಂತೆ ಮಾಜಿ ಸಿಎಂ ಜಗನ್ ವಿರುದ್ಧ ಸಮರ ಸಾರಿದೆ TDP. ನಾನಾ ನೀನಾ ನೋಡೇ ಬಿಡೋಣ ಅಂತ ನಾಯ್ಡು ಪವನ್ ಕಲ್ಯಾಣ್ ಜಗನ್ ವಿರುದ್ಧ ಸಮರ ಸಾರಿದ್ದಾರೆ. ಅದಕ್ಕೆ ಸಾಕ್ಷಿ ಗುಂಟೂರು ಜಿಲ್ಲೆಯ ತಾಡೇಪಲ್ಲಿಯಲ್ಲಿ YSRCP ಕೇಂದ್ರ ಕಚೇರಿ ನೆಲಸಮ. ಜಗನ್ ಪಕ್ಷದ YSRCP ಕೇಂದ್ರ ಕಚೇರಿ ಕಟ್ಟಡ ನಿರ್ಮಾಣ ಹಂತದಲ್ಲಿತ್ತು. ಇದೇ ಕಟ್ಟಡದ ಮೇಲೆ ಬೆಳ್ಳಂಬೆಳಗ್ಗೆ ಬುಲ್ಡೋಜರ್ ನುಗ್ಗಿಸಿ ನೆಲಸಮ ಮಾಡಿಸಿದೆ ನಾಯ್ಡು ಸರ್ಕಾರ. ಅಕ್ರಮವಾಗಿ YSRCP ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ನೀರಾವರಿ ಇಲಾಖೆಯ 2 ಎಕರೆ ಜಾಗದಲ್ಲಿ ಕಟ್ಟಡ ಕಟ್ಟಲಾಗಿತ್ತು. ಇಲಾಖೆಗಳ ಅನುಮತಿ ಪಡೆಯದೆ ಜಗನ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಿಎಂ ಆಗಿದ್ದಾಗ ತಾಡೇಪಲ್ಲಿಯ ಸರ್ವೆ ನಂಬರ್ 202/A1 ಜಮೀನು ಮಂಜೂರು ಮಾಡಿದ್ರು. ಕಟ್ಟಡ ನಿರ್ಮಿಸಿ ಪಕ್ಕದ 15 ಎಕರೆ ಹೊಡೆಯಲು ಜಗನ್ ಸ್ಕೆಚ್ ಹಾಕಿದ್ರು. ಆದರೆ ಈ 2 ಎಕರೆಯನ್ನ YSRCPಗೆ ಹಸ್ತಾಂತರಿಸಲು ನೀರಾವರಿ ಇಲಾಖೆ ಅನುಮತಿ ನೀಡಿರಲಿಲ್ಲ. ಹೀಗಾಗಿ ನಿಯಮಾನುಸಾರ ಕಚೇರಿಯ ಕಟ್ಟಡ ಕೆಡವಲಾಗಿದೆ ಅನ್ನೋದು ನಾಯ್ಡು ಸರ್ಕಾರದ ವಾದ. As per the law and the prevailing rules, any illegal construction need to be demolished. And today, the party office of the YSR Congress Party, which is being built illegally without obtaining any permissions from the concerned departments, is being demolished today as per the rules prevailing by the concerned departments. This has nothing to do with any kind of political vendetta as the YSRCP is alleging. First, they should come out and say whether the construction which they have taken up has the required permissions or not. So that is the question which they are supposed to answer. ರಾಜ್ಯದಲ್ಲಿ TDP ದ್ವೇಷದ ರಾಜಕಾರಣ ಮಾಡ್ತಿದೆ. ಕಟ್ಟಡ ಧ್ವಂಸಗೊಳಿಸದಂತೆ ಹೈಕೋರ್ಟ್ ಸೂಚಿಸಿದ್ರು. ಕೋರ್ಟ್ ಆದೇಶ ಧಿಕ್ಕರಿಸಿ ಕಟ್ಟಡ ಧ್ವಂಸ ಮಾಡಲಾಗಿದೆ. ಸರ್ಕಾರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದೆ. TDPಯ ಸೇಡಿನ ರಾಜಕಾರಣಕ್ಕೆ ಹೆದರಲ್ಲ ಅಂತ ಕಿಡಿಕಾರಿದೆ. ಕಟ್ಟಡ ಧ್ವಂಸ ಮಾಡ್ತಿದ್ದಂತೆ ಚಂದ್ರಬಾಬು ನಾಯ್ಡು ವಿರುದ್ಧ ಮಾಜಿ ಸಿಎಂ ಜಗನ್ ಕೆಂಡಾಮಂಡಲವಾಗಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಾಯ್ಡು ವಿರುದ್ಧ ಹರಿಹಾಯ್ದಿದ್ದಾರೆ. ಆಂಧ್ರಪ್ರದೇಶದಲ್ಲಿ ರಾಜಕೀಯ ಗುಂಪುಗಾರಿಕೆ ನಡೆಸುವ ಮೂಲಕ ಚಂದ್ರಬಾಬು ತಮ್ಮ ದ್ವೇಷವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. YSRCP ಪಕ್ಷದ ಕೇಂದ್ರ ಕಚೇರಿಯನ್ನ ಬುಲ್ಡೋಜರ್ಗಳಿಂದ ಕೆಡವಲಾಗಿದೆ. ಚುನಾವಣೆ ನಂತರ ಹಿಂಸಾತ್ಮಕ ಘಟನೆಗಳಿಂದ ಚಂದ್ರಬಾಬು ನಾಯ್ಡು ರಕ್ತ ಹರಿಸ್ತಾ ಇದ್ದಾರೆ. ಈ ಘಟನೆಯ ಮೂಲಕ 5 ವರ್ಷಗಳ ಆಡಳಿತ ಹೇಗಿರಲಿದೆ ಎಂಬ ಹಿಂಸಾತ್ಮಕ ಸಂದೇಶ ಕೊಟ್ಟಿದ್ದಾರೆ. ಈ ಬೆದರಿಕೆಗಳಿಗೆ YSRCP ಪಕ್ಷ ಹಿಂತಿರುಗಿ ನೋಡೋದಿಲ್ಲ.
ಚಂದ್ರಬಾಬು ಅವರ ದುಷ್ಕೃತ್ಯಗಳನ್ನು ಖಂಡಿಸಬೇಕು ಅಂತ ಪ್ರಜಾಪ್ರಭುತ್ವವಾದಿಗಳಲ್ಲಿ ವಿನಂತಿಸುತ್ತೇನೆ. ಹೀಗಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಜಗನ್. ಅಕ್ರಮನೋ ದ್ವೇಷದ ರಾಜಕೀಯನೋ ಗೊತ್ತಿಲ್ಲ, ಆದರೆ ಆಂಧ್ರದಲ್ಲಿ ನಾಯ್ಡು ಸರ್ಕಾರ ಅಧಿಕಾರಕ್ಕೆ ಮರಳುತ್ತಾ ಇದ್ದಂತೆ ತಿರುಪತಿ ತಿಮ್ಮಪ್ಪನ ಸೇವೆಯಲ್ಲೂ ತೊಡಗಿದೆ. ಭಕ್ತರ ಭಾವನೆಗಳನ್ನು ಘಾಸಿಗೊಳಿಸದಂತೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸೂಚನೆ ಕೊಟ್ಟಿದೆ. ಟಿಟಿಡಿ ನೂತನ ಸಾರಥಿ ಜೈ ಶ್ಯಾಮಲಾರಾವ್ ಗುಣಮಟ್ಟದ ತುಪ್ಪ, ಗುಣಮಟ್ಟದ ಕಡಲೆಬೇಳೆ, ಏಲಕ್ಕಿ ಮತ್ತಿತರ ಗುಣಮಟ್ಟದ ಪರಿಕರಗಳನ್ನು ಬಳಸಿ ಲಡ್ಡು ಪ್ರಸಾದ ತಯಾರಿಸಲು ಆದೇಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿರುವಂತಹ ನೀಟ್ ಅಕ್ರಮದ ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ. ದೇಶಾದ್ಯಂತ ಮರುಪರೀಕ್ಷೆಗೆ ಹೋರಾಟ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಮಂದಿಯನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರ ಕೂಡ ಕಠಿಣ ಕಾಯ್ದೆಯನ್ನು ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ನೀಟ್ ಹಗರಣದ ಬಗ್ಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡಿದವರ ಮೇಲೆ ಕ್ರಮ ಆಗಬೇಕು. ದಂಧೆಕೋರರನ್ನ ಬಂಧಿಸಿ ಮತ್ತೆ ನೀಟ್ ಮರುಪರೀಕ್ಷೆ ಮಾಡಿ ಅನ್ನೋ ಕೂಗು ಎದ್ದಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪರೀಕ್ಷಾ ಅಕ್ರಮ ತಡೆಗೆ ಕಠಿಣ ಕಾನೂನು ಜಾರಿ ಮಾಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮವನ್ನ ತಡೆಗಟ್ಟಲು ಕಠಿಣ ನಿಯಮಗಳನ್ನ ಜಾರಿಗೊಳಿಸಿದೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. 9 ಫೆಬ್ರವರಿ 2024 ಸಂಸತ್ನಲ್ಲಿ ಅಂಗೀಕರಿಸಿದ ಈ ಕಾಯ್ದೆಯನ್ನ ನಿನ್ನೆ ರಾತ್ರಿಯೇ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಪ್ರಕಾರ ಪರೀಕ್ಷಾ ಅಕ್ರಮ ನಡೆಸಿದ್ರೆ ಕನಿಷ್ಠ 3 ವರ್ಷ, ಗರಿಷ್ಠ 5 ವರ್ಷ ಜೈಲು ಶಿಕ್ಷೆ ಆಗಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ 10 ಲಕ್ಷದವರೆಗೆ ದಂಡ, 5 ವರ್ಷ ಜೈಲು ಶಿಕ್ಷೆಯೂ ಆಗುತ್ತೆ. ಎಕ್ಸಾಮ್ ಹಗರಣ ಗಂಭೀರ ಅಪರಾಧ ಅಂತ ಪರಿಗಣಿಸಿದ್ದು ಜಾಮೀನು ಕೂಡ ಸಿಗಲ್ಲ. ಬೇರೆಯವರ ಹೆಸರಿನಲ್ಲಿ ಪರೀಕ್ಷೆ ಬರೆದು ಸಿಕ್ಕಿಬಿದ್ರೂ ಅಪರಾಧ, ಪರೀಕ್ಷೆಯಲ್ಲಿ ಕಾಪಿ ಹೊಡೆಯಲು ಸಹಕರಿಸಿದ್ರೂ ಅಪರಾಧ, ದಾಖಲೆಗಳ ತಿದ್ದುವಿಕೆ ನಕಲಿಗೆ ಸಹಾಯ ಮಾಡಿದ್ರೂ ಅಪರಾಧ. ಆರೋಪ ಸಾಬೀತಾದ್ರೆ ಪರೀಕ್ಷಾ ಖರ್ಚು ವೆಚ್ಚವನ್ನು ಅಪರಾಧಿಗಳಿಂದ ವಸೂಲಿ ಮಾಡೋದಕ್ಕೂ ಕಾಯ್ದೆಯಲ್ಲಿ ಅವಕಾಶವಿದೆ. ಅಂದಹಾಗೆ ಈ ಕಾಯ್ದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ UPSC, ಸಾಫ್ಟ್ ಸೆಲೆಕ್ಷನ್ ಕಮಿಷನ್, ರೈಲ್ವೇಸ್, ಬ್ಯಾಂಕಿಂಗ್ ನೇಮಕಾತಿ ಪರೀಕ್ಷೆಗಳು ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುವ ಎಲ್ಲಾ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಿಗೂ ಅನ್ವಯವಾಗಲಿದೆ. ನೀಟ್ ಎಕ್ಸಾಮ್ ಮರುಪರೀಕ್ಷೆ ಮಾಡಲ್ಲ ಎಂದ ಕೇಂದ್ರ ಸರ್ಕಾರ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಆದ್ರೆ ಈಗಾಗಲೇ ಆಗಿರುವ ಪರೀಕ್ಷೆಗಳನ್ನ ರದ್ದುಗೊಳಿಸಲ್ಲ ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವಿದೆ, ಕೋರ್ಟ್ ಏನೇ ಆದೇಶವನ್ನ ಕೊಟ್ಟರೂ ಪಾಲನೆ ಮಾಡ್ತೀವಿ ಎಂದಿದ್ದಾರೆ ಧರ್ಮೇಂದ್ರ ಪ್ರಧಾನ್. ನೀಟ್ ಎಕ್ಸಾಮ್ ಹಗರಣದಲ್ಲಿ ಮತ್ತೆ 6 ಜನರ ಬಂಧನ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಬಿಹಾರ ಪೊಲೀಸರು 6 ಜನರನ್ನ ಬಂಧಿಸಿದ್ದಾರೆ. ಬಿಹಾರದ ನಳಂದ ಜಿಲ್ಲೆಯ ಪರಮಜಿತ್ ಸಿಂಗ್ ಅಲಿಯಾಸ್ ಬಿಟ್ಟು, ಚಿಂಟು ಅಲಿಯಾಸ್ ಬಲ್ದೇವ್ ಕುಮಾರ್, ಪ್ರಶಾಂತ್ ಕುಮಾರ್, ಅಜಿತ್ ಕುಮಾರ್, ರಾಜೀವ್ ಕುಮಾರ್ ಮತ್ತು ಪಾಕು ಕುಮಾರ್ ಅನ್ನೋರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತು ದೇಶದ ಅನೇಕ ಕಡೆ ನೀಟ್ ಮರುಪರೀಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆಗಳು ಕೂಡ ನಡೆದವು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅದ್ಯಾಕೋ ಮಾಜಿ ಸಚಿವ HD ರೇವಣ್ಣ ಅವರ 2 ಪುತ್ರರ ವಿರುದ್ಧವೂ ಕೂಡ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯದ ಆರೋಪಗಳೇ ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೆಣ್ಣುಮಕ್ಕಳು ದೂರನ್ನು ಕೊಟ್ಟಿದ್ರು, ಈಗ ಸೂರಜ್ ರೇವಣ್ಣ ವಿರುದ್ಧ ಯುವಕನೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರು ಕೊಟ್ಟಿದ್ದಾನೆ. ಇದೇ ದೂರಿನ ವಿಷಯದಲ್ಲಿ ಸೂರಜ್ ರೇವಣ್ಣನನ್ನು ಕರೆಸಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಏನು ಪ್ರಕರಣ ಇದು, ಯಾವ ಸ್ವರೂಪದ ಕಾಮಪುರಾಣ ಇದು ಅನ್ನೋದ್ರ ಬಗ್ಗಿನ ವರದಿ ನಿಮಗೆ ತೋರಿಸ್ತೀನಿ. ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲು ಪಾಲಾದ. ಅಪ್ಪ HD ರೇವಣ್ಣ ಸಂತ್ರಸ್ತೆ ಅಪಹರಣ ಕೇಸಲ್ಲಿ ಜೈಲಿಗೂ ಹೋಗಿ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ. ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣನೂ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣನ ಸಹೋದರ ಸೂರಜ್ ರೇವಣ್ಣನ ಸರದಿ. ಅಚ್ಚರಿ ಅನಿಸಬಹುದು, ಕೆಲವರಿಗೆ ಇದು ಅಸಹ್ಯ ಅಂತಾನೂ ಅನಿಸಬಹುದು. ಆದರೆ ಸೂರಜ್ ರೇವಣ್ಣನ ಮೇಲೆ ಸಲಿಂಗಕಾಮದ ಆರೋಪ ಕೇಳಿ ಬಂದಿದೆ.
ಹಾಸನದ ಜೆಡಿಎಸ್ ಕಾರ್ಯಕರ್ತ ಯುವಕನೊಬ್ಬ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ 14 ಪುಟಗಳಷ್ಟು ದೂರು ಕೊಟ್ಟಿದ್ದಾನೆ. ದೂರಿನಲ್ಲಿ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು, ಬಾಯಿ ಬಿಟ್ಟರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ, ಕೋಟಿ ಕೋಟಿ ಹಣನೂ ಕೊಡ್ತೀನಿ, ಬಾಯಿ ಮುಚ್ಕೊಂಡಿರು ಅಂತಾನು ಆಮಿಷ ಒಡ್ಡಿದ್ರು, ಸೂರಜ್ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿ ಅಂತ ಸಿಎಂ, ಗೃಹ ಸಚಿವರು, ಡಿಐಜಿ ಕಚೇರಿ ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾನೆ. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕ್ ಅಂತೇಳಿ ಬಾಕ್ಲಾಕ್ಸಿ ಕೈ ಮೇಲೆ ಹೆಗಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತಕಡೆ ನಡಿಬಾರ್ದು ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ. ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ಇವನು ಹಿಂಗೆ ಮುಂದೆ ಒಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀನಿ. ಸಂತ್ರಸ್ತನ ಮೇಲೆ ನಿನ್ನೆ ಸೂರಜ್ ರೇವಣ್ಣ ದೂರು, ಇವತ್ತು ಹಾಸನ ಪೊಲೀಸರಿಂದ ಸೂರಜ್ ವಿಚಾರಣೆ. ಅಸಹಜ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದ ಸಂತ್ರಸ್ತನ ಮೇಲೆ ಸೂರಜ್ ರೇವಣ್ಣ ನಿನ್ನೆನೇ ದೂರು ದಾಖಲಿಸಿದ್ರು. ಇವತ್ತು ಹಾಸನ ಪೊಲೀಸರು ಸೂರಜ್ ರೇವಣ್ಣನನ್ನ ಕರೆಸಿದ್ರು. ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋ ದೂರಿನ ಬಗ್ಗೆ, ಸೂರಜ್ ರೇವಣ್ಣ ಕೊಟ್ಟಿರೋ ಪ್ರತಿ ದೂರಿನ ಬಗ್ಗೆಯೂ ವಿಚಾರಣೆ ಮಾಡಿದ್ರು. ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಕ್ಕೆ ವಾಟ್ಸಾಪ್ ಸಾಕ್ಷಿಗಳಿವೆ ಅಂತ ಸಂತ್ರಸ್ತ ಯುವಕ ಹೇಳಿದ್ದಾನೆ. ಆದರೆ ಇದೆಲ್ಲ ಸುಳ್ಳು ಅನ್ನೋದು ಸೂರಜ್ ರೇವಣ್ಣನ ವಾದ. ಕಾನೂನಿನಲ್ಲಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗ್ ಬರಲಿ, ಸತ್ಯ ಏನಿದೆ ಹೊರಗ್ ಬರುತ್ತೆ ಅಂದ್ರು ಎಂಎಲ್ಸಿ ಸಾಹೇಬ್ರು. ಕಾನೂನು ಒಂದು ಇದಿದೆ, ವ್ಯವಸ್ಥೆ ಇದೆ, ಎಫ್ಐಆರ್ ಮಾಡಿದ್ದಾರೆ, ಎಫ್ಐಆರ್ ಮಾಡಿದ್ದಕ್ಕೆ ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು ಅಂತಂದ್ರೆ ಅದು ಬಂದೇ ಬರುತ್ತೆ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಅವರು ಇವರು ಯಾರನ್ನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಯಲ್ಲಿದೆ. ಪ್ರಜ್ವಲ್ ರೇವಣ್ಣ ಕೇಸ್ನಿಂದ ಮುಜುಗರದಲ್ಲಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ. ಈಗ ಸೂರಜ್ ಪ್ರಕರಣವನ್ನು ಮತ್ತಷ್ಟು ಮುಜುಗರಕ್ಕೀಡು ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ 3 ಡಿಸಿಎಂ ಸ್ಥಾನದ ಸುದ್ದಿ ಸದ್ದು ಮಾಡ್ತಿದೆ. ಹೆಚ್ಚುವರಿ ಡಿಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ನಾವು ಬೇಡಿಕೆ ಇಟ್ಟಿದ್ದೇವೆ ಅಂತ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಮುಸ್ಲಿಂ, ಲಿಂಗಾಯತ, ದಲಿತ ಸಮಾಜಗಳಿಂದ ಬೇಡಿಕೆ ಇದೆ ಎಂದಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀರಿನ ಅಭಾವ ತೀವ್ರವಾಗಿದೆ. ನೀರು ಪೂರೈಸಲು ವಿಫಲವಾದ ದೆಹಲಿ ಜಲಮಂಡಳಿ ಕಚೇರಿ ಬಳಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿತು. ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗಿಸಿ ನೀರು ಪೋಲು ಮಾಡಲಾಗಿದೆ. ಭಾರತಕ್ಕೆ ಭೇಟಿ ನೀಡಿದ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ವಿವಿಧ ಒಪ್ಪಂದಗಳ ಜೊತೆಗೆ ಬಾಂಗ್ಲಾ ಭಾರತ ನಡುವಿನ ರೈಲ್ವೆ ಸಂಪರ್ಕಕ್ಕೆ ಸಂಬಂಧಿಸಿದ ಒಪ್ಪಂದಕ್ಕೂ ಸಹಿ ಹಾಕಿದ್ದಾರೆ. ಮಹಾರಾಷ್ಟ್ರದ ಅಟಲ್ ಸೇತು ಸಂಪರ್ಕಿಸುವ ಮಾರ್ಗದಲ್ಲಿ ಸಣ್ಣ ಬಿರುಕು ಬಿಟ್ಟ ಬಗ್ಗೆ ಎಂಎಂಆರ್ಡಿಎ ಸ್ಪಷ್ಟಪಡಿಸಿದೆ. ಇದು ಸೇತುವೆಯ ಭಾಗವಲ್ಲ, ಸೇತುವೆ ಸಂಪರ್ಕಿಸುವ ಸರ್ವಿಸ್ ರಸ್ತೆಯಾಗಿದ್ದು ಯಾವುದೇ ಅಪಾಯವಿಲ್ಲ ಎಂದಿದೆ. ಈ ವರ್ಷದ ಅಮರನಾಥ ಯಾತ್ರೆಯ ಪ್ರಥಮ ಪೂಜೆ ನೆರವೇರಿಸಲಾಯಿತು. ಶ್ರೀ ಅಮರನಾಥ ದೇವಾಲಯ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ವರ್ಚುವಲ್ ಮೂಲಕ ಭಾಗಿಯಾಗಿದ್ದರು. ಸ್ವಾತಿ ಮಲಿವಾಲ್ ಹಲ್ಲೆ ಮಾಡಿದ್ದ ದೆಹಲಿ ಸಿಎಂ ಆಪ್ತ ವಿಭವ್ ಕುಮಾರ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ. ಜುಲೈ 6ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶಿಸಿದೆ. ಬಿಹಾರದ ಸೈವಾನ್ ಜಿಲ್ಲೆಯಲ್ಲಿ ಸೇತುವೆ ಕುಸಿತವಾಗಿದ್ದು ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸೇತುವೆ ಕುಸಿಯಲು ಕಳಪೆ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊನ್ನೆಯಷ್ಟೇ ಅರಾರಿಯಾ ಜಿಲ್ಲೆಯಲ್ಲೂ ಸೇತುವೆ ಕುಸಿದಿತ್ತು. ಭಾರತದಿಂದ ಮನೆ ಕೆಲಸದವರನ್ನ ಕರೆದೊಯ್ದು ಶೋಷಣೆಗೆ ಒಳಪಡಿಸಿದ ಬ್ರಿಟನ್ನ ಶ್ರೀಮಂತ ಹಿಂದೂಜಾ ಕುಟುಂಬದ 4 ಜೈಲು ಪಾಲಾಗಿದ್ದಾರೆ. ಪ್ರಕಾಶ್ ಹಿಂದೂಜಾ ಸೇರಿ 4 ಮಂದಿಗೆ 4.5 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.